ವಿಷಯ ಇತ್ತೀಚೆಗೆ ತಿಳಿದಂತೆ ಎರಡು ಮೂರು ದಿನದಿಂದ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ನಮ್ಮ ನಾಯಕರ ಬಗ್ಗೆ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಆ ವಿಚಾರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಮ್ಗೆ ಅಷ್ಟಾಗಿ ಪೂರ್ತಿಯಾಗಿ ಮಾತಾಡಕ್ಕೆ ಬರಲ್ಲ, ನಿಮಗೆಲ್ಲ ಕೊಟ್ಟಿದ್ದೀವಿ ದಾಖಲಾತಿಗಳು ಯಾವ ಥರ ಇದೆ ಏನು ಅಂತೇಳಿ. ನಮ್ಮ ನಾಯಕರು ಇಷ್ಟು ಬಂದು ಇಷ್ಟು ಒಳ್ಳೆ ಸಮಾಜ ಸೇವೆ ನಮ್ಮ ತಾಲೂಕಿಗೆ ಏನು ಮಾಡ್ತಾ ಇದ್ದಾರೆ, ಅಷ್ಟು ಒಳ್ಳೆ ಸೇವೆ ಮಾಡ್ತಾ ಇರೋದನ್ನ ಖಂಡಿಸಿ ಈಗ ಏನು ನಮ್ಮ ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ತಾಲೂಕಲ್ಲಿರೋಂಥ ಬೇರೆ ನಾಯಕರುಗಳಿರ್ಬೋದು, ಅವ್ರು ಏನು ತಪ್ಪು ಅಪಪ್ರಚಾರ ಮಾಡ್ತಿದ್ದಾರೆ ಮಾಧ್ಯಮದಲ್ಲಿ, ಆ ವಿಚಾರ ಬಗ್ಗೆ ಮಾತಾಡ್ತಿದ್ದಾರೆ. ಮಾಧ್ಯಮದಲ್ಲೇ ನೋಡಿ ತಿಳ್ಕೊಂಡಿರೋ ಕೇಸ್ ಆಗಿದೆ. ಅಭಿಮಾನಿಗಳಾಗಿ ನೀವು ಬಂದಿದ್ದೀರಾ, ನೀವು ಬಂದ್ಮೇಲೆ ಅವ್ರ ಮೇಲೆ ಇರೋ ಅಲಿಗೇಷನ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ನೀವು ಒಂದಷ್ಟು ದಾಖಲಾತಿಗಳು ತಗೊಬರ್ಬೇಕು. ಆರೋಪಗಳು ಸಹಜ, ಯಾಕಂದ್ರೆ ಅಫಿಷಿಯಲ್ ಮಾಹಿತಿಗಳು ಕೂಡ ನಮ್ಮಲ್ಲಿದೆ ಪೊಲೀಸ್ ಇಲಾಖೆ ಅಂತ. ಹಾಗಿದ್ಮೇಲೆ ನೀವ್ ಹೇಳ್ತಾ ಇರೋದು ಖುಲಾಸೆ ಆಗಿದೆ, ಅವ್ರ ಮೇಲೆ ಯಾವ್ದು ಇಲ್ಲ, ಯಾವ ಪ್ರಕರಣಗಳು ಇಲ್ಲ, ಅದನ್ನ ನೀವು ದಾಖಲಾತಿ ಕೊಡಿ. ನೀವು ಅಭಿಮಾನಿ ಬಳದವರು ಅಂತೀರಾ, ಅವ್ರ ಮೇಲೆ ಯಾವ ಕೇಸ್ ಇತ್ತು, ಎಷ್ಟು ಕೇಸ್ ಇತ್ತು ಅಂತಾನೆ ಗೊತ್ತಿಲ್ಲ ನಿಮ್ಗೆ. ಸುಮ್ಮನೆ ಅಲ್ಲ, ಅದನ್ನೇ ಹೇಳ್ತಿರೋದು. ಸುದ್ದಿ ಆಗ್ತಿದಿಲ್ಲ ಸರ್, ಅದಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಅಷ್ಟೇ. ಅಪಪ್ರಚಾರ ರಲ್ಲಿ ಹಾಕಿದಿರಾ, ಯಾವ ಕೇಸ್ ಇತ್ತು, ಯಾವ್ದು ಕ್ವಾಶ್ ಆಗಿದೆ, ಎಷ್ಟಿತ್ತು, ಏನು ಇಲ್ಲ ಅಲ್ಲಿ. ಅವ್ರ ಮೇಲೆ ರೌಡಿ ಶೀಟ್ ತೆಗೆದಿದ್ದು ಯಾವಾಗ, ಕ್ವಾಶ್ ಮಾಡಿದ ಯಾವಾಗ, ಆ ಮಾಹಿತಿ ಮಾಡಿದ್ದೆ ಯಾವಾಗ ಸರ್? ಕೇಸ್ ಕ್ವಾಶ್ ಆಗಿದೆ 2014. ಸರ್ ಒಬ್ಬ ರೌಡಿ ಮೇಲೆ 10 ಕೇಸ್ ಇರ್ತದೆ, ಒಂದೊಂದು ವರ್ಷನೂ ಒಂದೊಂದು ಕೇಸು ಕ್ವಾಶ್ ಆಗ್ತಾ ಬರ್ತಾ ಇರ್ತದೆ. ಅವನು 10 ಕೇಸ್ ಇದ್ದಾಗ 10 ಕೇಸು ಕೂಡ ಕ್ವಾಶ್ ಆದ್ರೆ ಮಾತ್ರ ಅವ್ನು ರೋಡ್ ಶೀಟ್ ತೆಗೆಯೋದು. ಒಂದ್ ಕೇಸ್ ಉಳ್ಕೊಂಡ್ರು ಕೂಡ ರೋಡ್ ಶೀಟ್ ತೆಗೆಯಲ್ಲ. ಪ್ರಶ್ನೋಟಲ್ಲಿದೆ ಚಂದ್ರಸ್ವಾಮಿ ಅವರು ಸುಳ್ಳು ಕೇಸ್ಗಳು ಹಾಕಿದ್ದಾರೆ ಅಂತ. ಅವ್ರೇ ಹಾಕ್ಸಿರೋದು ಏನು, ಯಾವ್ಯಾವ ಕೇಸ್ ಹಾಕ್ಸಿದ್ದಾರೆ, ಯಾವ್ಯಾವ ಕೇಸ್ ಹಾಕ್ಸಿದ್ದಾರೆ, ಏನು ತಿಳ್ಕೊಂಡ್ರಿ ಕೊಟ್ಟಿದ್ದೀರಿ ಅದಕ್ಕಾರ ಆನ್ಸರ್ ಮಾಡಿ. ಚಂದ್ರಶೇಖರ್ ಯಾವ ಕೇಸ್ ಹಾಕ್ಸೋರು ಅದನ್ನ ಹೇಳಿ. ಯಾವ ಕೇಸ್ ಹಾಕಿದ್ರೆ ಒಬ್ಬ ಎಂಎಲ್ಎ ಮತ್ತೆ ಒಬ್ಬ ಮಾಜಿ ಸಚಿವರವರು ಎಂಎಲ್ಎ ಹತ್ರ 10 ಕೋಟಿ ಆರೋಪ ಮಾಡಿದ್ರು, 10 ಕೋಟಿ ದುಡ್ಡು ಇಸ್ಕೊಂಡಿದ್ರೆ ಅದಕ್ಕೆ ಅಲ್ಲ. ಇನ್ನೊಬ್ರು ಮಾಜಿ ಸಚಿವರು ಯಾವ ಕೇಸು ಏನು ನಿಮ್ಗೆ ಗೊತ್ತಿಲ್ಲ, ಆಗೋದಿಲ್ಲ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಿ, ಗೊತ್ತಿದ್ರೆ ನೀವು ದಾಖಲೆ ತಗೊಳ್ಕೊಡಿ. ಯಾವ ಕೇಸ್ ಅಂತ ಹೇಳಿ ನೀವು ಹೋಗಿ, ಯಾವ್ದು ಅಂತ ಗೊತ್ತಿದ್ರೆ ಹೇಳ್ರಿ. ಗೊತ್ತಿದೆ ಅಂತಂದ್ರೆ ಯಾವ ಕೇಸ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬಿಟ್ಟು ಅಲ್ಲ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಮುಗಿಸೇ ಇಲ್ಲ. ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಇಲ್ಲ ಅಂತ ಮುಗಿಸೇ ಇಲ್ಲ. ಡಾಕ್ಯುಮೆಂಟ್ ಸದ್ಯಕ್ಕಿಲ್ಲ ಸರ್ ನಿಮ್ಗೆ.